ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಯ್ ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಮಂತಾ ಸ್ವಿಮ್ ಚಾನೆಲ್. ಫ್ರೆಂಡ್ಸ್, ನಾನಿಲ್ಲಿ ಟೇಸ್ಟಿಯಾಗಿ ಮಸಾಲೆ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಕಡಲೆಬೇಳೆ ಬೆಳಗ್ಗೆ ನೆನೆ ಹಾಕಿದ್ದೆ. ಸೊ ಒಂದು 3 ಗಂಟೆ ಟೈಮಿಗೆ ನಾನು ಇದನ್ನು ತೆಗೆದ್ಬಿಟ್ಟು ಮಿಕ್ಸಿ ಮಾಡ್ಕೊತಿದ್ದೀನಿ ಸಂಜೆ ಸ್ನ್ಯಾಕ್ಸಿಗಂತ. ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು 1 ರೌಂಡ್ ತೆಗೆದಿಟ್ಕೊಂಡೆ. ಇನ್ನೊಂದು ಸ್ವಲ್ಪ ಇರೋದ್ರೊಟ್ಟಿಗೆ ನಾನು ಮಸಾಲೆ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಅರಿಯೋದ್ರಿಂದ ಅದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೋಬಹುದು. ಸೊ ಇಲ್ಲಿ ಹೆಚ್ಚಿಟ್ಟಿದ ಪುದೀನ, ಸ್ವಲ್ಪ ಶುಂಠಿ, ಸ್ವಲ್ಪ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ. ಹಾಗೂ ಮೆಣಸಿನಕಾಯಿನ ಕಮ್ಮಿ ಬಳಸ್ತಾ ಇದ್ದೀನಿ, ಯಾಕಂದರೆ ನನ್ನ ಮಗಳಿಗೂ ಕೊಡಬೇಕು ಅನ್ನೋ ಒಂದೇ ಕಾರಣದಿಂದ. ಹಾಗೂ ಕರಿಬೇವಿನ ಎಲೆ ಒಂದೇ ಒಂದು ಎಲೆ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ. ನೀವು ಕರಿಬೇವಿನ ಬೇಕಾದರೆ 1-2-3 ತೊಗೋಬಹುದು, ಬಟ್ ತುಂಬ ಹಾಕಿದ್ರೆ ಕಹಿ ಆಗುತ್ತೆ. ಫ್ರೆಂಡ್ಸ್, ನೀವೀಗ ನೋಡ್ಬೋದು, ಇಲ್ಲಿ ನಾನು ಮಿಕ್ಸಿ ಮಾಡಿ ಅದರೊಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಹೆಚ್ಚಿಟ್ಟಿದ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು, ತುಂಬಾ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಬಟ್ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಿಗೆ ಸಬ್ಬಸಿಗೆ ಸೊಪ್ಪು ತಿಂತಾ ಇಲ್ಲ. ಹಾಗೂ ಹೆಚ್ಚಿಟ್ಟಿದ ಕರಿಬೇವಿನ ಎಲೆ ಹಾಗೂ ಸಣ್ಣಗೆ ಹೆಚ್ಚಿಟ್ಟಿದ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಿಶ್ರಣಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಸರಿಯಾಗಿ ಸೇರಬೇಕು. ಹಾಗೆ ನಾವು ಒಂದು ಸೈಡಲ್ಲಿ ಬಾಣಲೆಯನ್ನಿಟ್ಟು ಎಣ್ಣೆನ ಬಿಸಿಗಿಟ್ಟಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆಂದ ಕಾದ ನಂತರ ನಿಮಗೆ ಬೇಕಾಗಿರೋ ಶೇಪಲ್ಲಿ ವಡೆನ ಮಾಡ್ಕೋಬಹುದು. ನಾನು ಈ ಫಸ್ಟ್ ಸೆಟ್ಟಲ್ಲಿ ಆ್ಯಸ್ ಯೂಶುವಲ್ ಕಟ್ಲೆಟ್ ಮಾಡೋ ಶೇಪಲ್ಲಿ ರೌಂಡಾಗಿ ಮಾಡಿದ್ದೀನಿ. ನನ್ನ ಮಗಳಿಗೆ ವಡೆ ಅಂದರೆ ಉದ್ದಿನ ವಡೆ ತುಂಬ ಇಷ್ಟ. ಸೊ ನಾನೇನು ಮಾಡಿದೆ ಅಂದರೆ ಇದನ್ನೇ ಸ್ವಲ್ಪ ಮಧ್ಯದಲ್ಲಿ ಹೋಲ್ ಮಾಡಿ ಉದ್ದಿನ ವಡೆ ಸ್ಟೈಲಲ್ಲೂ ಇದನ್ನು ಕಾಯಿಸ್ಕೊಂಡಿದ್ದೀನಿ. ಸೊ ಟಡಾ, ಕಡಲೆಬೇಳೆ ವಡೆ, ಮಸಾಲೆ ಕಡಲೆಬೇಳೆ ವಡೆ ತುಂಬ ಟೇಸ್ಟಿಯಾಗಿ, ಗರಿ ಗರಿಯಾಗಿ, ಒಳಗಡೆ ಮೃದುವಾಗಿ ಹೊರಗಡೆ ಗರಿ ಗರಿಯಾಗಿ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಣ್ಣ ಮಕ್ಕಳಿಗೂ ಕೊಡಬಹುದು, ಖಾರ ಕಮ್ಮಿ ಹಾಕಿದ್ರೆ ಅವರಿಗೂ ಕೊಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು, ನಾನು ನನ್ನ ಮಗಳಿಗೆ ಉದ್ದಿನ ವಡೆ ಸ್ಟೈಲಲ್ಲೂ ಇದನ್ನು ಮಾಡಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.